ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಾವಣ್ಯ ನೇಹ ಕಿಚನ್ ಆ್ಯಂಡ್ ವ್ಲಾಗ್ಸ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ರೆಸಿಪಿ ಬಂದು ಮೊಗಲೈ ಎಗ್ ಕರಿ. ಈ ಎಗ್ ಕರಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದು ನೋಡೋಣ, ಬನ್ನಿ ನೋಡಿ. ನಾನೀಗ ಫಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಒಂದು 3-4 ಟೀಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನು ಇದಕ್ಕೆ ಒಂದು 4-5 ಹಸಿರು ಮೆಣಸಿನ್ಕಾಯಿ ಮತ್ತು 1-2 ಈರುಳ್ಳಿ ತೊಗೊಂಡಿದ್ದೀನಿ. ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ನೀವು ಸಣ್ಣದಾಗಾದರೂ ಕಟ್ ಮಾಡ್ಬೋದು, ದೊಡ್ಡ ಸೈಜಲ್ಲಾದರೂ ಕಟ್ ಮಾಡ್ಕೋಬೋದು. ಇದು ನಾವು ಮಸಾಲಾಗೆ ರೆಡಿ ಮಾಡ್ಕೊತಾ ಇರೋದು. ಮತ್ತು ಅದೇ ಸೈಜು ನಾನು 2 ಟೊಮೆಟೊ ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಟೊಮೆಟೊ ಫುಲ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರಾಕ್ ಬಿಡೋಣ. ನೋಡಿ, ಇದೆಲ್ಲ ಚೆನ್ನಾಗಿ ತಣ್ಣಕ್ಕಾದ್ಮೇಲೆ ನಾನು ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸೈಡಲ್ಲಿ ಒಂದು ಕಪ್ಪಲ್ಲಿ ನಾನು ಒಂದು 4 ಗೋಡಂಬಿ ಮತ್ತು 4 ಬಾದಾಮಿ ನೆನೆಸಿಟ್ಟಿದ್ದೆ. ಇವಾಗ ಅದು ನೆನೆಸಿರೋ ನೀರು ಮತ್ತು ಗೋಡಂಬಿ ಬಾದಾಮಿ ಎಲ್ಲ ಹಾಕ್ಕೊಂಡು ನಾನು ಸಾಫ್ಟ್ ಫೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಇದು ತುಂಬ ಚೆನ್ನಾಗಿ ಫೇಸ್ಟ್ ಆಗಿದೆ. ಇವಾಗ ಇದು ಸೈಡಲ್ಲಿ ಇಟ್ಟು ನಾವು ಫಸ್ಟೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಕಡೆಗೆ ನಾನು ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಇವಾಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಎಣ್ಣೆಗೆ ಹಾಕ್ಕೋಬೇಕಾಗುತ್ತೆ. ನೋಡಿ, ಅದೇ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಜಾಸ್ತಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಇವಾಗ ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾನು 1 ಟೀಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಇವಾಗ ಇದಕ್ಕೆ 1/4 ಟೀಸ್ಪೂನ್ ಅರಶಿನ ಪುಡಿ, 1 ಟೀಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಮತ್ತು 1 ಟೀಸ್ಪೂನ್ ಧನಿಯಾ ಪೌಡ್ರು, 1/4 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಬಂದುಬಿಟ್ಟು ಅಷ್ಟೊಂದು ಸ್ಪೈಸಿ ಇರೋದಿಲ್ಲ. ನಾವು ಫಸ್ಟ್ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀರಲ್ಲ, ಖಾರ ನೋಡಿ ಹಾಕ್ಕೊಳ್ಳಿ ನೀವು. ಮತ್ತು ಇವಾಗ ನಾನು ಇದಕ್ಕೆ 1 ಕಪ್ಪಾಗೋಷ್ಟು ತೆಂಗಿನ ಹಾಲು ಹಾಕ್ಕೊತಾ ಇದ್ದೀನಿ. ಇದು ಈ ಹಾಲು ಹಾಕಿದ್ಮೇಲೆ ನಾನು ಮೊಟ್ಟೆ ತೊಗೊತಾ ಇದ್ದೀನಿ. ಮೊಟ್ಟೆ ಫಸ್ಟೇ ಬೇಯಿಸಿಟ್ಟಿದ್ದೀನಿ. ನಿಮ್ಗೆ ತೋರಿಸೋ ಥರ ಚಾಕೋದಲ್ಲಿ 3 ಹತ್ರ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡೋದ್ರಿಂದ ಅದಕ್ಕೆ ಉಪ್ಪು, ಖಾರ, ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ನಾನು 5 ಮೊಟ್ಟೆ ತೊಗೊಂಡಿದ್ದೀನಿ. ಎಲ್ಲ ಮೊಟ್ಟೆನೂ ಆ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ ಹಾಕ್ಕೊಳ್ಳಿ, ಉಪ್ಪು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಇವಾಗ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದು ನಾವು ಕುದಿಸ್ಬೇಕಾಗುತ್ತೆ. ನೋಡಿ, ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡ್ತಾ ಇದ್ದೀನಿ. ನೋಡಿ, ಈಗ 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ. ಗ್ರೇವಿನೂ ಸ್ವಲ್ಪ ಗಟ್ಟಿ ಬಂದಿದೆ. ತುಂಬ ನೀರಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು. ಇದು ಗ್ರೇವಿಯಾಗಿ ನೋಡಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಅಷ್ಟೇ ಈ ಮೊಗಲೈ ಎಗ್ ಕರಿ ಮಾಡೋದು. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲಾವಣ್ಯನೇಹ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಈ ಥರ ಯಾವತ್ತೂ ಮಾಡಿಲ್ಲ ಅಂದರೆ ಒಂದ್ಸಲ ಮಾಡಿ ಮನೆಯವ್ರಿಗೆಲ್ಲ ಕೊಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಎಗ್ ಎಲ್ಲ, ಇದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂದ್ಬಿಟ್ಟು ನಂಗೆ ಕಮೆಂಟ್ ಮಾಡಿ ಹೇಳಿ.